ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಸಾಧಾರಣ ಕಾಲದ 29ನೆಯ ಭಾನುವಾರದ ಆರಾಧನಾ ವಿಧಿಯ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನ ಕೋರ್ತೇನೆ ಟಾಮ್ ಸ್ಯಾಮ್ಸನ್ ಎಂಬ ದೈವಶಾಸ್ತ್ರಜ್ಞ ಮತ್ತು ಮನೋತಜ್ಞ ಒಮ್ಮೆ ಒಂದು ಚಿತ್ರವನ್ನ ನೋಡಿ ಆ ಚಿತ್ರದ ಬಗ್ಗೆ ತನ್ನ ವಿಶ್ಲೇಷಣೆಯನ್ನು ಹೇಳ್ತಾನೆ ಆ ಚಿತ್ರದಲ್ಲಿ ಒಬ್ಬ ಹುಚ್ಚನೆನಿಸಿಕೊಂಡವ $20 ಗಳನ್ನು ಅಟ್ಲಾಂಟಿಕ್ ಸಮುದ್ರಕ್ಕೆ ಎಸೆಯುತ್ತಾ ಇದ್ದ ಇನ್ನೊಬ್ಬ ಮೂರ್ಖನೆನಿಸಿಕೊಂಡವನು ಕೆಲವು ರತ್ನಗಳನ್ನು ಪರ್ಲ್ಸ್ ಕೊಚ್ಚೆ ಗುಂಡಿಗೆ ಎಸಿತಾ ಇದ್ದ ಇದನ್ನ ನೋಡಿದಂತಹ ಟಾಮ್ ಸ್ಯಾಮ್ಸನ್ ನೀವು ಕೂಡ ಅಮೂಲ್ಯವಾದ ವಸ್ತುಗಳನ್ನು ಬಿಸಾಡುತ್ತಿದ್ದೀರಿ ಅಮೂಲ್ಯವಾದ ವಸ್ತುಗಳೇ ಆಗಿವೆ ನಿಮ್ಮ ಅಮೂಲ್ಯ ಸಮಯ ಆ ಸಮಯವನ್ನು ನೀವು ವ್ಯರ್ಥ ಮಾಡುತ್ತಾ ಇದ್ದೀರಿ ಎಂದು ತಮ್ಮ ವಿದ್ಯಾರ್ಥಿಗಳಿಗೆ ವಿವರಣೆಯನ್ನು ಕೊಡ್ತಾರೆ ಮುಂದುವರಿಸಿ ಟಾಮ್ ಸ್ಯಾಮ್ಸನ್ ಹೇಳ್ತಾರೆ ಮನುಷ್ಯನ ಸರಾಸರಿ ಜೀವಿತಾವಧಿ 70 ರಿಂದ 75 ವರ್ಷಗಳು ಎಂದು ಆ ಮಕ್ಕಳಿಗೆ ವಿವರಣೆಯನ್ನು ಕೊಡುವಾಗ ಹೇಳ್ತಾನೆ 70 ರಿಂದ 75 ವರ್ಷಗಳನ್ನು ಬದುಕುವ ಮನುಷ್ಯ ತನ್ನ ಜೀವಿತಾವಧಿಯ 6 ವರ್ಷಗಳನ್ನು ಆತ ತಿಂಡಿ ಊಟ ತಿನಿಸುಗಳನ್ನು ತಿನ್ನುವುದರಲ್ಲಿ ಕಳಿತಾನೆ ತನ್ನ ಜೀವಿತಾವಧಿಯ 9 ವರ್ಷಗಳನ್ನು ಮನೋರಂಜನೆಗಳಲ್ಲಿ ಮಜಾ ಮಾಡುವುದರಲ್ಲಿ ಕಳಿತಾನೆ ತನ್ನ ಜೀವಿತಾವಧಿಯ 6 ವರ್ಷಗಳನ್ನು ಪ್ರಯಾಣ ಮಾಡುವುದರಲ್ಲಿ ಕಳಿತಾನೆ ತನ್ನ ಜೀವಿತಾವಧಿಯ 7.5 ವರ್ಷಗಳನ್ನು ತಾನು ಡ್ರೆಸ್ ಮಾಡೋದರಲ್ಲಿ ಕಳೆದುಕೊಳ್ತಾನೆ ಹಾಗೂ ತನ್ನ ಜೀವಿತಾವಧಿಯ 19 ವರ್ಷಗಳನ್ನು ದುಡಿಮೆ ಮಾಡೋದರಲ್ಲಿ ಕಳಿತಾನೆ ಹಾಗೂ ತನ್ನ ಜೀವಿತಾವಧಿಯ 23 ವರ್ಷಗಳನ್ನು ನಿದ್ರೆ ಮಾಡೋದರಲ್ಲಿ ಕಳಿತಾನೆ ಆದರೆ ಕೇವಲ 6 ತಿಂಗಳುಗಳನ್ನು ಮಾತ್ರ ಪ್ರಾರ್ಥನೆಯಲ್ಲಿ ಕಳಿತಾನೆ ನಿನ್ನ ಜೀವಿತಾವಧಿಯ 70 ರಿಂದ 75 ವರ್ಷಗಳ ಕಾಲ ಬದುಕಿರುವ ನೀನು ಕೇವಲ 6 ತಿಂಗಳುಗಳು ಕಾಲ ಮಾತ್ರ ನೀನು ಪ್ರಾರ್ಥನೆ ಮಾಡೋದಾದರೆ ನಿನ್ನ ಪ್ರಾರ್ಥನೆಗಳಿಗೆ ದೇವರು ಕಿವಿಗೊಡಬಲ್ಲರೆ ಎಂಬ ಪ್ರಶ್ನೆ ವಿದ್ಯಾರ್ಥಿಗಳಿಗೆ ಕೇಳುತ್ತಾ ಟಾಮ್ ಸ್ಯಾಮ್ಸನ್ ನಮಗೂ ಕೂಡ ಕೇಳ್ತಾ ಇದ್ದಾರೆ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ ನಿರಂತರವಾಗಿ ಎಡೆಬಿಡದೆ ಪ್ರಾರ್ಥಿಸು ಎದೆಗುಂದಬೇಡ ಎದೆಗುಂದದೆ ನಿರಾಶನಾಗದೆ ಸಹನೆಯಿಂದ ಪ್ರಭುವಿನಲ್ಲಿ ನಿರಂತರವಾಗಿ ಪ್ರಾರ್ಥಿಸು ಪ್ರಾರ್ಥನೆಯ ಮೂಲಕ ದೇವರು ನಿನ್ನನ್ನು ಹರಸುವರು ಎಂದು ಇಂದಿನ ಆರಾಧನಾ ವಿಧಿಯ 3 ವಾಚನಗಳು ನಮಗೆ ಉತ್ತರವನ್ನು ಕೊಡ್ತಾ ಇವೆ ಇಂದಿನ ಮೊದಲನೇ ವಾಚನದಲ್ಲಿ ನಾವು ಆಲಿಸ್ತೀವಿ ಇಸ್ರಾಯೇಲರು ಈಜಿಪ್ಟಿನಿಂದ ಬಿಡುಗಡೆ ಹೊಂದಿ ತಮ್ಮ ವಾಗ್ದತ್ತ ನಾಡಿಗೆ ಮರಳುವ ಸಂದರ್ಭದಲ್ಲಿ ಅವರಿಗೆ ಅನೇಕ ಸಂಕಷ್ಟಗಳು ಕಾದಿದ್ವು ಅಲ್ಲಿ ಅಮಲೇಖ್ಯದವರು ರೆಫಿದೀಮಿನಲ್ಲಿ ಯುದ್ಧಕ್ಕೆ ಇಸ್ರಾಯೇಲರ ವಿರುದ್ಧ ಬರ್ತಾರೆ ರೆಫಿದೇಮಿನ ಆ ಒಂದು ಸ್ಥಳದಲ್ಲಿ ಅಮಲೇಖ್ಯರು ಇಸ್ರಾಯೇಲರನ್ನ ಎದುರುಗೊಂಡು ಅವರು ಯುದ್ಧ ಮಾಡಲು ತೊಡಗುವ ಒಂದು ಸಂದರ್ಭವನ್ನ ನೋಡಿದಂತಹ ಮೋಶೆ ಯಹೋಶುವನ ನಾಯಕತ್ವದಲ್ಲಿ ಕೆಲವರನ್ನ ಆರಿಸಿ ಈ ಯುದ್ಧಕ್ಕೆ ಸಜ್ಜುಗೊಳಿಸ್ತಾರೆ ತದನಂತರ ಮೋಶೆ ಆರೋನ ಮತ್ತು ಹೂರ ಈ ಮೂವರು ಗುಡ್ಡದ ತುದಿಯ ಭಾಗಕ್ಕೆ ಹತ್ತಿ ಕೈಗಳನ್ನೆತ್ತಿ ಪ್ರಾರ್ಥನೆಯನ್ನ ಮಾಡುವಾಗ ಅಮಲೇಖ್ಯದವರಿಗೆ ಅಪಜಯ ಹಾಗೂ ಇಸ್ರಾಯೇಲರಿಗೆ ಜಯ ಉಂಟಾಗುತ್ತದೆ ಯಾವಾಗ ಮೋಶೆಯ ಕರಗಳು ಮೇಲಕ್ಕೆತ್ತಿದ್ದು ಆಯಾಸದಿಂದ ಕೆಳಗೆ ಬರುತ್ತೋ ಆಗ ಅಮಲೇಖ್ಯದವರು ಜಯಶಾಲಿಗಳಾಗ್ತಾ ಇದ್ರು ಇದನ್ನು ಕಂಡಂತಹ ಆರೋನ ಮತ್ತು ಹೂರ ಇಬ್ಬದಿಗಳಲ್ಲಿ ನಿಂತು
ಮೋಶೆಯ ಕರಗಳನ್ನು ಮೇಲಕ್ಕೆತ್ತುವಂತೆ ಅವರಿಗೆ ಆಧಾರವಾಗಿ ಮೋಶೆ ಸಂಜೆಯ ತನಕ ಪ್ರಾರ್ಥನೆಗಳನ್ನು ಕರಗಳನ್ನೆತ್ತಿ ಸಲ್ಲಿಸಿದುದರಿಂದ ಇಸ್ರಾಯೇಲರು ಜಯಶೀಲರಾದರು. ನಿನ್ನ ಕರಗಳನ್ನೆತ್ತು ಪ್ರಾರ್ಥಿಸು, ನಾಚಿಕೆ ಪಟ್ಟುಕೊಳ್ಳಬೇಡ, ದೇವರು ನಿನ್ನ ಪ್ರಾರ್ಥನೆಗಳನ್ನು ಆಲಿಸುತ್ತಾರೆ. ಕರಗಳನ್ನೆತ್ತಿ ಪ್ರಾರ್ಥಿಸುವುದು ನೀನು ದೇವರಿಗೆ ಶರಣಾಗುವ ರೀತಿ. ಕರಗಳನ್ನೆತ್ತಿ ಪ್ರಾರ್ಥಿಸುವ ವ್ಯಕ್ತಿ ಜಯಮಾಲೆಯನ್ನು ಪಡೆಯುತ್ತಾನೆ ಎಂಬ ಸುಸ್ಪಷ್ಟ ಸಂದೇಶ ಇಂದಿನ ಮೊದಲನೇ ವಾಚನದಲ್ಲಿ ನಮಗೆ ಹೇಳಲಾಗ್ತಾ ಇದೆ. ಎರಡನೇ ವಾಚನದಲ್ಲಿ ಸಂತ ಪೌಲ ತಿಮೋತಿಯರಿಗೆ ಬರೆದ ಪತ್ರಿಕೆಯಲ್ಲಿ ನುಡಿಯೋದನ್ನು ನಾವು ಆಲಿಸ್ತೀವಿ. ಪೌಲರು ಹೇಳುವಂತ ಮಾತುಗಳು, ನಿರಂತರವಾಗಿ ದೇವರ ವಾಕ್ಯವನ್ನು ಬೋಧಿಸು, ಕಾಲ ಅಕಾಲಗಳನ್ನು ಲೆಕ್ಕಿಸದೆ ದೇವರ ವಾಕ್ಯವನ್ನು ಬೋಧಿಸು. ದೇವರ ವಾಕ್ಯವನ್ನು ಬೋಧಿಸುವುದೇ ನಿನ್ನ ಪ್ರಾರ್ಥನೆಯಾಗಬೇಕು. ಆ ಪ್ರಾರ್ಥನೆಯನ್ನು ದೇವರು ಮೆಚ್ಚುವರು. ಆ ದೇವರ ವಾಕ್ಯವನ್ನು ಬೋಧಿಸುವ ನಿನಗೆ ಸರ್ವ ಆಶೀರ್ವಾದಗಳಿಂದ ತುಂಬುವರು ಎಂಬ ಸ್ಪಷ್ಟ ಕರೆ ಇಂದಿನ ಎರಡನೇ ವಾಚನದಲ್ಲಿ ನಾವು ಆಲಿಸ್ತೀವಿ. ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡ್ತೀವಿ, ಒಬ್ಬ ವಿಧವಾ ಮಹಿಳೆ ಮತ್ತು ಒಬ್ಬ ನ್ಯಾಯಾಧೀಶನ ಉಪಮೆಯನ್ನ ಪ್ರಭು ನಮಗೆ ಕೊಡ್ತಾ ಇದ್ದಾರೆ. ಆ ಮಹಿಳೆ ನಿರಂತರವಾಗಿ ನ್ಯಾಯಾಧೀಶನಲ್ಲಿ ಮೊರೆ ಇಟ್ಟ ಕಾರಣ ನ್ಯಾಯಾಧೀಶನ ಮನಕರಗಿ ಆ ಮಹಿಳೆಗೆ ನ್ಯಾಯವನ್ನ ಒದಗಿಸುವಂತೆ ನ್ಯಾಯಾಧೀಶ ಯೋಚಿಸ್ತಾನೆ. ಅದನ್ನೇ ಮುಂದುವರಿದು ನಾವು ಆಲಿಸ್ತೀವಿ. ನಿಮ್ಮನ್ನ ತಮ್ಮವರನ್ನಾಗಿ ಆರಿಸಿಕೊಂಡಂತಹ ದೇವರು ತನ್ನ ಜನರು ಹಗಲಿರುಳು ಪ್ರಾರ್ಥನೆಗಳನ್ನು ಸಲ್ಲಿಸುವಾಗ ದೇವರು ನಿಮಗೆ ನ್ಯಾಯ ತೀರಿಸದೇ ಇರುವರೆ, ನಿಮ್ಮ ಪ್ರಾರ್ಥನೆಗಳಿಗೆ ಕಿವಿಗೊಡದೆ ಇರುವರೆ ಎಂಬ ಸಾಂತ್ವನದ ಸುಸ್ಪಷ್ಟ ಸಂದೇಶ ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸ್ತೀವಿ. ನಿರಂತರವಾಗಿ ಪ್ರಭುವಿನಲ್ಲಿ ಮೊರೆಯಿಡು, ಪ್ರಾರ್ಥನೆ ನಿನಗೆ ಸಂರಕ್ಷಣೆಯನ್ನ ಕೊಡುತ್ತದೆ. ಕಾರಣ ಯೆಶಾಯ 41:10 ನಾವು ಆಲಿಸ್ತೀವಿ, ಭಯಭ್ರಾಂತರಾಗಬೇಡ, ಹೆದರಬೇಡ, ನಾನೇ ದೇವರು, ನಿನಗೆ ಶಕ್ತಿ ನೀಡುವ, ಸಹಾಯ ಮಾಡುವೆ, ನನ್ನ ವಿಜಯದ ಹಸ್ತ ಸದಾ ಚಾಚಿದೆ ನಿನ್ನ ಮೇಲೆ. ಯೆಶಾಯ ಪ್ರವಾದಿಯ ಪ್ರವಚನದ ಮಾತುಗಳು ಪ್ರಭು ಯೇಸು ಕ್ರಿಸ್ತರು ಎಂದು ಪುನಃ ನಮಗೆ ಅದನ್ನು ಪುನರುಚ್ಚರಿಸಿ ನಿರಂತರವಾಗಿ ಪ್ರಾರ್ಥಿಸು ಎಂಬ ಕರೆಯನ್ನು ನೀಡ್ತಾ ಇದ್ದಾರೆ. ಕೀರ್ತನೆ 141:2, ನಿನ್ನ ಪ್ರಾರ್ಥನೆಗಳು ಧೂಪಾರತಿಯಂತೆ ಆ ಪ್ರಭುವಿಗೆ ಸಮರ್ಪಕವಾಗಲಿ. ಮತ್ತಾಯ 21:22 ಪುನಃ ನಾವು ಓದ್ತೀವಿ, ವಿಶ್ವಾಸದಿಂದ ಪ್ರಾರ್ಥಿಸುವ ಪ್ರತಿಯೊಬ್ಬರ ಪ್ರಾರ್ಥನೆಗಳನ್ನು ದೇವರು ನಿರಾಕರಿಸಲಾರರು. ಆದುದರಿಂದ ನಾನು ನಿರಂತರವಾಗಿ ಪ್ರಾರ್ಥಿಸಬೇಕು. ಪ್ರಾರ್ಥನೆ ಅಂದ್ರೆ ಏನು ಎಂಬ ಪ್ರಶ್ನೆಗೆ ನಾವು ಆಗ್ಲೇ ತಿಳ್ಕೊಂಡಿದ್ದೀವಿ. ಆದರೂ ಸಂತ ಫ್ರಾನ್ಸಿಸ್ ದಿ ಸೇಲ್ಸ್ ಅವರು ಹೇಳ್ತಾರೆ, ಪ್ರಾರ್ಥನೆ ಎನ್ನುವುದು ನಮ್ಮ ಮತ್ತು ದೇವರ ನಡುವಿನ ಒಂದು ಸಂಬಂಧವನ್ನು ಸೂಚಿಸುವಂತಹದ್ದು, ನಮ್ಮ ಮತ್ತು ದೇವರ ನಡುವೆ ನಡೆಯುವ ಒಂದು ಸಂಭಾಷಣೆ ಎಂದು ಹೇಳುತ್ತಾ, ನಮ್ಮ ಅಂತರಾತ್ಮದಲ್ಲಿ ಅಡಗಿರುವ ಆ ದೇವರ ವಾಣಿಯನ್ನ ಆಲಿಸುವುದು ಒಂದು ಪ್ರಾರ್ಥನೆ. ದೇವರ ವಾಣಿಯನ್ನ ಅಂತರಾಳದಲ್ಲಿ ನೀನು ಆಲಿಸಿ ನೀನು ಪ್ರಾರ್ಥಿಸುವುದಾದಲ್ಲಿ ಅದು ನಿಜ ಪ್ರಾರ್ಥನೆ. ಸಂತ ಜಾನ್ ಕ್ರಿಸೋಸ್ಟಮ್ ಹೇಳ್ತಾರೆ, ಪ್ರಾರ್ಥಿಸದ ವ್ಯಕ್ತಿ ನೀರಿನಿಂದ ಹೊರತೆಗೆದ ಮೀನಿನಂತೆ. ಹೇಗೆ ಮೀನಿಗೆ ನೀರೇ ಜೀವ ಜಲ, ಆ ಜೀವ ಜಲದಿಂದ ಹೊರತೆಗೆದ ಮೀನು ವಿಲವಿಲನೆ ಒದ್ದಾಡಿ ಕೆಲವೇ ಕ್ಷಣಗಳಲ್ಲಿ ಸಾವನ್ನಪ್ಪುತ್ತದೆ. ಅದೇ ನಮ್ಮ ಜೀವನವೂ ಕೂಡ, ಪ್ರಾರ್ಥನೆ ಇಲ್ಲದ ಜೀವನ ಆಧ್ಯಾತ್ಮಿಕವಾಗಿ ಸತ್ತ ಜೀವನ, ಪ್ರಾರ್ಥನೆ ಇಲ್ಲದ ಜೀವನ ಗೌಣ, ಬರಡು, ಬಂಜರು ಎಂದು ಸಂತ ಜಾನ್ ಕ್ರಿಸೋಸ್ಟಮ್ ಹೇಳ್ತಾರೆ. ಮುಂದುವರಿಸಿ ಮತ್ತೋರ್ವ ಸಂತರು ಹೇಳ್ತಾರೆ, ಪ್ರಾರ್ಥನೆ ಇಲ್ಲದ ಜೀವನ ನಾವಿಕನಿಲ್ಲದ ದೋಣಿಯಂತೆ. ನಾವಿಕನಿಲ್ಲದ ದೋಣಿ ನೀರಿನಲ್ಲಿ ಯಾವುದೇ ದಿಕ್ಕನ್ನ ಹಿಡಿದು ಸಾಗದೆ ದಿಕ್ಕಾಪಾಲಾಗಿ ನೀರಿನಲ್ಲಿ ಮುಳುಗುವ ಸಂದರ್ಭವನ್ನು ನಾವು ನೋಡುತ್ತೇವೋ, ಅದೇ ರೀತಿಯಲ್ಲಿ ಪ್ರಾರ್ಥನೆ ಇಲ್ಲದ ನಿನ್ನ ಜೀವನ ನೀರಿನಲ್ಲಿ ಮುಳುಗಿ ನೀನು ಶೂನ್ಯನಾಗುವ ಜೀವನ ನಿನ್ನದಾಗುವುದು. ಆದುದರಿಂದ ನೀನು ನಿರಂತರವಾಗಿ ಪ್ರಾರ್ಥಿಸು. ಪ್ರಾರ್ಥನೆ ಸ್ವರ್ಗದ ಬೀಗದ ಕೈ, ಪ್ರಾರ್ಥನೆ ಸ್ವರ್ಗದ ಬಾಗಿಲುಗಳನ್ನು ತೆರೆಯುವ ಒಂದು ಸೌಭಾಗ್ಯ, ಪ್ರಾರ್ಥನೆ ಆ ಸ್ವರ್ಗೀಯ ಸದನವನ್ನ ಸೇರಲು ನಿನ್ನ ಕೈಯಲ್ಲಿರುವ ಒಂದು ಅಸ್ತ್ರ. ಆಂಗ್ಲ ಬರಹಗಾರ ಕಾರ್ಲೋ ವಾಲಿಸ್ ಅವರು ಹೇಳ್ತಾರೆ,
There are millions and millions of silken cords are hanging from heaven and prayer is the sword which cuts them. ನೂರಾರು ವರದಾನಗಳು ಆಶೀರ್ವಾದಗಳು ದೇವರಿಂದ ನಮ್ಮ ಮೇಲೆ ಹರಿಯಬಿಟ್ಟಿರುವಾಗ ನಮ್ಮ ಪ್ರಾರ್ಥನೆಯಿಂದ ಅದನ್ನು ನಾವು ನಮ್ಮದಾಗಿಸಿಕೊಳ್ಳಲು ಸಾಧ್ಯ. ಆದುದರಿಂದ ನೀನು ನಿರಂತರವಾಗಿ ಪ್ರಾರ್ಥಿಸು. ಅನೇಕ ಸಲ ನಾವು ಹೇಳೋದಿದೆ, ನಾನು ಪ್ರಾರ್ಥಿಸಿ ಪ್ರಾರ್ಥಿಸಿ ಸೋತು ಸುಣ್ಣವಾಗಿದ್ದೇನೆ, ದೇವರು ನನ್ನ ಪ್ರಾರ್ಥನೆಗೆ ಕಿವಿಗೊಡಲೊಲ್ಲರು, ಏಕೆ ದೇವರು ನನಗೆ ಹೀಗೆ ಮಾಡುತ್ತಿದ್ದಾರೆ ಎಂಬ ಪ್ರಶ್ನೆಗಳನ್ನು ನಾವೆಲ್ಲರೂ ಕೂಡ ಕೇಳ್ತೀವಿ. ಯಾಕೋಬ 4:3 ಓದಿದರೆ ನಮಗೆ ತಿಳಿಯುತ್ತೆ, ನಿನ್ನ ಪ್ರಾರ್ಥನೆ ಸ್ವಾರ್ಥಾಭಿಲಾಷೆಯಿಂದ ಕೂಡಿರುವ ಪ್ರಾರ್ಥನೆಯಾಗಿದ್ದುದರಿಂದ ದೇವರು ನಿನ್ನ ಪ್ರಾರ್ಥನೆಯನ್ನ ಈಡೇರಿಸದೆ ಇರಬಹುದು. ನಿನ್ನ ಪ್ರಾರ್ಥನೆ ಸ್ವಾರ್ಥಾಭಿಲಾಷೆಯ ಪ್ರಾರ್ಥನೆಯಾಗಕೂಡದು ಎಂದು ಯಾಕೋಬ ತಮ್ಮ ಪತ್ರಿಕೆಯಲ್ಲಿ ಹೇಳುವುದು ನಮಗೆಲ್ಲರಿಗೂ ಕೂಡ ಬಡಿದೆಚ್ಚರಿಸುವ ಪ್ರಾರ್ಥನೆಯಾಗಿದೆ. ಅದನ್ನೇ ರೋಮನರಿಗೆ ಬರೆದ ಪತ್ರಿಕೆ 12:12 ನಾವು ಓದ್ತೀವಿ, ಸಹನೆಯಿಂದ ನಿರಂತರವಾಗಿ ನಂಬಿಕೆ ನಿರೀಕ್ಷೆಯನ್ನ ಹೊಂದಿರುವಂತ ನೀವು ಪ್ರಾರ್ಥಿಸಿರಿ. ಕಷ್ಟ ಬಂದಾಗ ಎದೆಗುಂದದೆ ನಿರಾಸೆಗೊಳ್ಳದೆ ಪ್ರಾರ್ಥಿಸಿರಿ, ದೇವರು ನಿಮ್ಮನ್ನು ಹರಸುವರು ಎಂಬ ಸಂದೇಶವು ಕೂಡ ಆ ವಾಕ್ಯದಿಂದ ನಮ್ಮನ್ನು ಉದ್ದೇಶಿಸಿ ಹೇಳಲಾಗ್ತಾ ಇದೆ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದೇವೆ, ಆದರೆ ನಮ್ಮ ಪ್ರಾರ್ಥನೆ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸುವ ಪ್ರಾರ್ಥನೆ ಮೊದಲಾಗಬೇಕು. ನನ್ನ ಪ್ರಾರ್ಥನೆ ಇತರರಿಗಾಗಿ ಪ್ರಾರ್ಥಿಸುವ ಪ್ರಾರ್ಥನೆಯಾಗಬೇಕು. ನನ್ನ ಪ್ರಾರ್ಥನೆ ಇತರರ ಏಳಿಗೆಯನ್ನು ಬಯಸುವ ಪ್ರಾರ್ಥನೆಯಾಗಬೇಕು. ಆಗ ದೇವರು ನಮಗೆ ಎಲ್ಲವನ್ನ ಅವರಿಚ್ಛೆಯಂತೆ ನಮಗೆ ನೆರವೇರಿಸಿ ಕೊಡ್ತಾರೆ. ನನ್ನ ಸ್ವಾರ್ಥದ ಪ್ರಾರ್ಥನೆ ದೇವರಿಗೆ ಕೂಡುದು, ನನ್ನ ಪ್ರಾರ್ಥನೆ ದೇವರು ಮೆಚ್ಚುವ ಪ್ರಾರ್ಥನೆಯಾಗುವುದಾದಲ್ಲಿ ನನ್ನ ಪ್ರಾರ್ಥನೆಗೆ ದೇವರು ಕಿವಿಗೊಡುವರು. ನನ್ನ ಪ್ರಾರ್ಥನೆಯನ್ನು ದೇವರು ಆಲಿಸಿ ಸಕಾಲದಲ್ಲಿ ಸದುತ್ತರವನ್ನು ಕರುಣಿಸುವರು. ಎಷ್ಟೋ ಸಲ ನಾವು ಪ್ರಾರ್ಥಿಸಿದ್ದೇವೆ, ಆದರೆ ಪ್ರಾರ್ಥನೆ ಈಡೇರಲಿಲ್ಲ ಎಂಬ ಕೊರಗು ನಮಗೆ ಇರೋದಾದರೆ ನಮ್ಮ ಪ್ರಾರ್ಥನೆ ಸ್ವಾರ್ಥದ ಪ್ರಾರ್ಥನೆಯಾಗಿದೆಯೇ ಎಂದು ಪ್ರಶ್ನಿಸಿಕೊಳ್ಬೇಕು. ನನ್ನ ಪ್ರಾರ್ಥನೆ ಸ್ವಾರ್ಥಾಭಿಲಾಷೆಯನ್ನು ಗಳಿಸಿಕೊಳ್ಳುವ ಪ್ರಾರ್ಥನೆಯಾಗಿದೆಯೇ ಎಂದು ನಾನಿಂದು ಆತ್ಮಾವಲೋಕನ ಮಾಡಿ ನೋಡಬೇಕು. ನನ್ನ ಪ್ರಾರ್ಥನೆ ದೇವರಿಗೆ ಮೊದಲ ಆದ್ಯತೆಯನ್ನು ನೀಡುವ ಪ್ರಾರ್ಥನೆಯಾಗುವುದಾದರೆ, ನನ್ನ ಪ್ರಾರ್ಥನೆ ನನ್ನ ಮತ್ತು ದೇವರ ನಡುವೆ ಒಂದು ಸಂಬಂಧವನ್ನು ಏರ್ಪಡಿಸಿಕೊಳ್ಳುವ ಪ್ರಾರ್ಥನೆಯಾಗುವುದಾದರೆ, ನನ್ನ ಪ್ರಾರ್ಥನೆ ದೇವರನ್ನು ಅನುಭವಿಸುವಂತಹ ಪ್ರಾರ್ಥನೆಯಾಗುವುದಾದರೆ ದೇವರು ಖಂಡಿತವಾಗಿಯೂ ನಮ್ಮನ್ನು ಹರಿಸ್ತಾರೆ, ಆಶೀರ್ವದಿಸ್ತಾರೆ. ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸಲಿ, ದೇವರು ನಮ್ಮ ಪ್ರಾರ್ಥನೆಗೆ ಸಕಾಲದಲ್ಲಿ ಸದುತ್ತರವನ್ನು ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸುವರಾಗೋಣವೇ. ಆಮೆನ್.